ಇಪ್ಪತ್ತೊಂದು ದಿವಸ ಒಂದು ಎರಡು ಕಾರ್ಯಕ್ರಮ ನಮ್ಮ ಮುಳಬಾಗಿಲಲ್ಲಿ. ಒಂದು ಇ ಎಸ್ ಎಸ್ ಐ ಎಲ್ ಓ ಆರ್ ESSILOR ಫೌಂಡೇಶನ್ ಅವರ ವತಿಯಿಂದ ಮೆಡಿಕಲ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದು ಒಟ್ಟು ಬೆಲೆ ಎಷ್ಟು? 5 ಲಕ್ಷ. ಆ ಕಿಟ್ಗಳಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಒಂದೊಂದು ಕಿಟ್ಟಲ್ಲಿ ಏನಿದೆ ಅಂತ. ಟೋಟಲ್ ಅಷ್ಟೇ 5 ಲಕ್ಷ. ಅದು ನಮ್ಗೆ ಕಡಿಮೆ ಅನಿಸೋದು, ಆದರೆ ಅನೇನಿಗೆ ಉಳಿದಲ್ಲ. ಅವ್ರೇನು ಅವ್ರು ಸಹಾಯ ಅರ್ಥ ಕಿರುಕಾಣಿಕೆ ಏನೋ ಕೊಡ್ತಾ ಇದ್ದಾರೆ, ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ಸ್ವಲ್ಪ ಕಷ್ಟದಲ್ಲಿರೋ ಅನುಕೂಲ ಆಗಲಿ ಅಂತ ಸಂತೋಷ ಪಡೋಣ. ಅವರೇ ಊರ್ನವರಾಗಿ ಹೋಗಿ ಬೆಂಗಳೂರು ನೆಲೆಸಿ ಇಲ್ಲಿ ಬಂದು ಎಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ಡಿಸ್ಟ್ರಿಕ್ಟ್ ಮಾಡಿ ಇಲ್ಲಿ ಸ್ವತಃ ಕೊಡಲೇಬೇಕು. ನಮ್ಮ ಕೈಯಾರೆ ಮಿನಿಸ್ಟ್ರಿ ಕಡೆಯಿಂದ ಲೋಕಲ್ MLA ಭೇಟಿ ಮಾಡಿ ಬಂದಿದ್ರೆ ಸಂತೋಷ. ಅವ್ರಿಗೆ ಅಭಿನಂದನೆ ಅರ್ಪಿಸೋಣ. ಪ್ಲಾನ್ ಆಫ್ ಸ್ಪೆಕ್ಟಕಲ್ಸ್ PLANO ಪ್ಲಾನ್ ಆಫ್ ಸ್ಪೆಕ್ಟಕಲ್ಸ್ 150. ಪ್ಲಾನೋ PLANO ಸ್ಪೆಕ್ಟಕಲ್ಸ್ ಅದೆಲ್ಲ ಅಮೆರಿಕಗಳು ಪ್ರೊಟೆಕ್ಷನ್ ಅದೆಲ್ಲ ಆಮೇಲೆ ಬೇಡಮ್ಮ, ಹಂಗೆಲ್ಲ ಇಂಟ್ರಾಕ್ಷನ್ ಅಲ್ಲ ಇದು. ನಾವು ಹೇಳಿದ್ದು ಬರ್ಕೋಬೇಕು ಅಷ್ಟೇ ನೀವು. ಪ್ರೊಟೆಕ್ಷನ್ ಗೌನ್ಸ್ ಈಗ ನಾವು ಹೇಳಿದ್ದು ಬರ್ಕೋಬೇಕು ಅಷ್ಟೇ ನೀವು. ಪ್ರೊಟೆಕ್ಷನ್ 150. ಪ್ರೊಟೆಕ್ಷನ್ ಗೌನ್ಸ್ ಗೌನ್ಸ್ ಡೌನ್ ವರ್ 25 ಡೌನ್ ಹ್ಯಾಂಡ್ ಡೌನ್ಸ್ 25 ಹೆಡ್ ಶೀಲ್ಡ್ಸ್ ಶೀಲ್ಡ್ಗಳು ಹೆಡ್ ಶೀಲ್ಡ್ 25 ಸ್ಯಾನಿಟೈಸರ್ 10 ಲೀಟ್ರು ಸ್ಯಾನಿಟೈಸರ್ ಸ್ವಲ್ಪ ಜಾಸ್ತಿ ಕೊಡಿ, ಚೆನ್ನಾಗಿತ್ತು. 10 ಲೀಟ್ರ್ ಯಾವುದಕ್ಕೂ ಬರಲ್ಲ. ಆದ್ರೆ ಇಲ್ಲಿ ನಾವು ತಂದಿಬಿಟ್ಟು ನಮ್ಮ 1050 ಲೀಟ್ರ್ ನಾನೇ ತರಿಸಿದ್ದು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಟ್ಟಿ ನಮ್ಮ ಜಿಲ್ಲೆಗೆ. ಇನ್ನು ಸ್ಟಾಕ್ ಇದೆ, ಏನು ತೊಂದರೆ ಇಲ್ಲ. ಏನೋ ಕೊಟ್ಟಿದ್ದೀರಲ್ಲ ಸಾಕು ಅಷ್ಟು. ಇದನ್ನ ಸ್ವಲ್ಪ ಸಮರ್ಥವಾಗಿ ವಿತರಣೆ ಮಾಡೋದು ಕರ್ತವ್ಯ. ಯಾರು ಐಡೆಂಟಿಫೈ ಮಾಡಿದ್ದಾರೆ, ಯಾರು ಕೊಡಬೇಕು ಅನ್ನೋದನ್ನ ಅವರು ನನಗೆ ಗೊತ್ತಿಲ್ಲ. ಈಗ ಬಂದಿದ್ದೀನಿ, ಯಾರು ಕೊಡ್ಬೇಕಪ್ಪ ಇದು? ಡಾಕ್ಟರ್ಸ್ಗೆ ಸಿಬ್ಬಂದಿಗೆ ಇದೆಲ್ಲಾನು ಸಿಬ್ಬಂದಿಗೆ. ಏನಕ್ಕೆ ಯಾರು ಕೆಲಸ ಮಾಡ್ತಾರೆ ಹಾಸ್ಪಿಟಲ್ ಅಲ್ಲಿ ಬೇರೆ ಸ್ಟಾಫ್ಗೆ, ಒಟ್ಟಲ್ಲಿ ಮೆಡಿಕಲ್ ಸ್ಟಾಫ್ ಅವರಿಗೆ ಕೊಡುವಂಥ ಕಾರ್ಯಕ್ರಮ ಇದು. ವಿತರಣೆ ಆಗುತ್ತೆ ಈಗ. ಅದು ಎಷ್ಟು ಕಿಟ್ ಇದೆ ಅಷ್ಟನ್ನು ಈಗ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ. ಆಮೇಲೆ ಇನ್ನೊಂದು ಅದ್ರ ಬಗ್ಗೆ ಇದು ಅಪ್ಡೇಟ್ ಮಾಡ್ತೀನಿ. ನಮಗೆ ಇದುವರೆಗೂ 366 ಜನ ಕ್ವಾರಂಟೈನ್ ಅಲ್ಲಿ ಇದ್ರು ನಮ್ಮಲ್ಲಿ 366 ಜನ ಈ ಜಿಲ್ಲೆ ಪೂರ್ತಿ ಮುಳಬಾಗಲಲ್ಲಿ. ಈಗಿರೋದು ಈಗಿರೋದು 117 ಅಷ್ಟೇ. ಅಲ್ಲ ಒಟ್ಟು ಜಿಲ್ಲೆ ಮುಳಬಾಗಲಲ್ಲಿ 9 ಅಷ್ಟೇ, ಮುಳ 9. ಸೊ ಇನ್ನು ಉಳಿದವರಲ್ಲಿ 28 ದಿವಸ ಆಗ್ಬಿಟ್ಟು ಇಷ್ಟೇ ಹೋಗ್ಬಿಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ಸೂಚನೆ. ಎಲ್ಲ ನೆಗೆಟಿವ್, ನೋ ಪಾಸಿಟಿವ್. ಸೋಂಕು ರಹಿತ ಜಿಲ್ಲೆ ಇದು ನಮ್ದು ಸದ್ಯಕ್ಕೆ, ಸೋಫಾ ಸೋಂಕು ರಹಿತ ಜಿಲ್ಲೆ. ಅದನ್ನ ಎಲ್ಲರೂ ಕೋಪರೇಟ್ ಮಾಡಬೇಕು. ಎಲ್ಲ ಫ್ಯಾಮಿಲೀಸ್ ಯಾರಿದ್ದಾರೆ ಅವರೆಲ್ಲನೂ ಅವ್ರ ಮನೆಯಲ್ಲೇ ಇದ್ದು ಹೊರಗಡೆ ಬರದಂಗೆ ಏನು ನಾವು ಸೂಚನೆ ಕೊಟ್ಟಿದ್ದೀವಿ ಸರ್ಕಾರದ ಆಗ್ನೆ ಪಾಲಿಸಿ. ಎಲ್ಲರೂ ಡಿಸ್ಟೆನ್ಸ್ ಮೆನ್ಷನ್ ಮಾಡಿ, ಸಾಮಾಜಿಕ ಅಂತರ ಕಾಪಾಡಿ, ಗ್ಲೌಸ್ ಅಲ್ಲ ಸಾರಿ ಮಾಸ್ಕ್ ಹೊರಗಡೆ ಬಂದು ಹಾಕೊಳ್ಳೋದು, ಹೊರಗಡೆ ಏನಾದರೂ ಪರ್ಚೇಸ್ ಮಾಡೋಕೆ ಹೋದರೆ ಇದನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಆಮೇಲೆ ಸ್ವಲ್ಪ ದಿನೇ ದಿನ ಹೆಚ್ಚಿಗೆ ಆಗ್ತಾ ಇದೆ ಸೋಂಕು ಬೇರೆ ರಾಜ್ಯಗಳಲ್ಲಿ. ನಮ್ಮ ರಾಜ್ಯಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಮಿತಿಯಲ್ಲಿದೆ, ಮಿತಿಯಲ್ಲಿ. ನಮ್ಮ ಜಿಲ್ಲೆಯಲ್ಲಂತೂ ಏನೂ ಇಲ್ಲ, ಅದನ್ನು ಕಾಪಾಡಬೇಕು. 14 ಆದಮೇಲೆ ಇದು ಮುಂದುವರಿಯುವಂಥ ಸೂಚನೆ ಇದೆ ಕ್ಯಾಬಿನೆಟ್ಟಲ್ಲಿ. ಎಲ್ಲರೂ ಸಲಹೆ ಕೊಟ್ಟಿದ್ದಾರೆ ಮಂತ್ರಿಗಳು, ನಾನು ಕೊಟ್ಟಿದ್ದೀನಿ. ನಮ್ಮ ಗಡಿಯಲ್ಲಿ ಮಾತ್ರ ಯಾರನ್ನು ಬಿಡೋದು ಬೇಡ, ಬಟ್ ಜಿಲ್ಲೆ ಒಳಗಡೆ ಒಳಗಡೆ ಬೇಕಾದ್ರೆ ಅಲೋ ಮಾಡಿ ಕೊಡೋದಕ್ಕೆ, ಏನಾದರೂ ಎಸೆನ್ಷಿಯಲ್ ಕಮಾಡಿಟಿ ಪರ್ಚೇಸ್ ಮಾಡೋಕ್ಕೆ ಅನ್ನೋ ವಿಷಯದಲ್ಲೇ ಮಾತಾಡಿದ್ವಿ. ಮಾರ್ಕೆಟ್ಗೆ ಹೋಗಬೇಕು, ಒಂದು ಸೊಪ್ಪು ಸೊದೆ ಹಾಲು ತರೋದು, ಇಂಥ ವಿಷಯಕ್ಕೆ ಏನಾದರೂ ಊಟಕ್ಕೆ ವ್ಯವಸ್ಥೆ ಏನೇನು ತರಬೇಕು ಸಾಮಗ್ರಿಗಳನ್ನ ಅದಕ್ಕೆ ಅಲೋ ಮಾಡಿ ಅಂತ ನಾವು ಹೇಳಿದ್ವಿ. ಅದನ್ನ ಅಲೋ ಮಾಡ್ತಾರೆ, ಓಡಾಡಕ್ಕೆ ಕೇಳಿದ್ದೀವಿ. ಅದು ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳದ್ದು ಮೀಟಿಂಗ್ ಇದೆ, ಗೊತ್ತಲ್ಲ ನಿಮಗೆ, ವಿಡಿಯೋ ಕಾನ್ಫರೆನ್ಸ್ ನಡಿ ನಡೀತಾ ಇದೆ. ಅದೇನು ಅಂತ ಆಮೇಲೆ ಹೋಗಿ ನೋಡಿ, ನನಗೂ ಗೊತ್ತಿಲ್ಲ ಇಲ್ಲಿರೋದ್ರಿಂದ. ಇದನ್ನು ಎಲ್ಲರೂ ಅದು ಸ್ವಲ್ಪ ಡಿಸಿಪ್ಲಿನ್ ಕಾಪಾಡಬೇಕು, ಕಟ್ಟುನಿಟ್ಟಿನ ಸೂಚನೆ ಪಾಲನೆ ಮಾಡಬೇಕು. ಈಗ ಲಾಕ್ಡೌನ್ ಆಗಿದ್ದಲ್ಲ, ಈಗ ಸೀಲ್ಡೌನ್ ಅಂದ್ರೇನಂದ್ರೆ ಆ ಏರಿಯಾದಲ್ಲಿ ಯಾರು ಹೋಗಂಗಿಲ್ಲ ಬರಂಗಿಲ್ಲ. ಬೆಂಗಳೂರಲ್ಲಿ ನಮ್ಮ ಸಂಜಯ್ ನಗರ, ನಮ್ಮ ವೆಂಕಟ ಅವ್ರ ಮನೆ ಏರಿಯಾದಲ್ಲಿ ಅವ್ರು ಹೋಗಂಗಿಲ್ಲ ಬರಂಗಿಲ್ಲ. ಹೌಸ್ ಅರೆಸ್ಟ್ ಆ ಥರ ಮಾಡಿದ್ದಾರೆ ಅವರು. ಮುಖ್ಯಮಂತ್ರಿ ಮನೆಯೂ ಸೇರಿ ಅದು ಅವ್ರು ಆಡ್ಬೇಕು ಬಿಡಿ, ಅವ್ರು ಯಾಕಂದ್ರೆ ಅವ್ರು ಇಲ್ಲೇಬೇಕು ಸಾಹೇಬ್. ಸೊ ಹಂಗಾಗಿ 2 ವಾರ್ಡಲ್ಲಿ ಬೆಂಗಳೂರಲ್ಲಿ ಫುಲ್ ಲಾಕ್ಡೌನ್ ಅಲ್ಲ, ಸೀಲ್ಡೌನ್. ಹೋಗಂಗಿಲ್ಲ ಬರಂಗಿಲ್ಲ, ಬೀಗ ಆಗದಂಗೆ ಎಲ್ಲ ಮನೆ ಅಂಗಡಿ ಯಾರು ಓಡಾಡಿದ್ರೆ ಕಾರ್ಯದಲ್ಲಿ ಗಾಡಿಯಲ್ಲಿ ತಗೊಂಡು ಬಿಡ್ತಾರೆ. ಆ ಸೀಲ್ಡೌನ್ ಅಷ್ಟು ಆ ಮಟ್ಟಿಗೆ ಬರಬಾರ್ದು ನಾವು.
ಲಾಕ್ಡೌನ್ ರಿಲ್ಯಾಕ್ಸ್ ಮಾಡೋ ಮಟ್ಟಕ್ಕೆ ಇದ್ದೀವಿ, ಅದು ಹಂಗೆ ಕಾಪಾಡ್ಕೊಳ್ಳೋಣ. ಜನರು ಎಲ್ಲ ಕೋಪರೇಟ್ ಮಾಡಬೇಕು, ಎಲ್ಲ ಮನೆಯಲ್ಲಿದ್ದೀವಿ, ಯಾರು ಹೊರಗೆ ಬರೋದು ಬೇಡ. ಸ್ವಚ್ಛತೆ ಕಾಪಾಡಿ ಮೊದಲು. ಈಗ ನಾನು ಎ ಪಿ ಎಂ ಸಿ ಹೋಗ್ತಾ ಇದ್ದೀನಿ, ಇದಾದ್ಮೇಲೆ ಕಾರ್ಯಕ್ರಮ ಅಲ್ಲೇನು ಅಂದರೆ ಆ ಬ್ಲೀಚಿಂಗ್ ಪೌಡ್ರು ಅದು ಇದು ಎಲ್ಲ ಕೊಟ್ಟು ಸ್ವಲ್ಪ ಕ್ಲೀನ್ಲಿನೆಸ್ಗೆ ಒಂದು ಇಕ್ವಿಪ್ಮೆಂಟ್ ಇದೆ ಅಂತೆ, ಅದು ಇನಾಗ್ರೇಷನ್ ಮಾಡಬೇಕು. ಎಲ್ಲರೂ ಪತ್ರಕರ್ತರು ಮಾಧ್ಯಮ ಮಿತ್ರರೆಲ್ಲ ಬನ್ನಿ, ವಿತರಣೆ ಮಾಡೋಣ ದಯವಿಟ್ಟು ಕೊಡಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.